ಬೈಲಹೊಂಗಲ ತಾಲೂಕು ದೊಡ್ಡವಾಡ ಗ್ರಾಮದ ದಿಡ್ಡಿ ಆಗಸಿ ಬಳಿ ಇರುವ ಕರಿಕಟ್ಟಿ ಗ್ರಾಮ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ಕಳೆದ ವರ್ಷ ಸುರಿದ ಧಾರಾಕಾರ ಮಳೆಯ ಪರಿಣಾಮವಾಗಿ ಒಡೆದು ಕೊಚ್ಚಿ ಹೋಗಿದ್ದ ಗಿಚ್ಚಿ ಹಳ್ಳದ ಸಿಡಿ ಪೈಪ್ಲೈನ್ ಮಾರ್ಗ ದುರಸ್ತಿಗೊಳಿಸಿ ಹೊಸ ಸಿಡಿ ಪೈಪ್ಲೈನ್ ಅಳವಡಿಸುವ ಕಾಮಗಾರಿಗೆ ಮಂಗಳವಾರ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಇರಪ್ಪ ಹತ್ತಿಕಟಗಿ, ಶಾಸಕ ಮಹಂತೇಶ್ ಕೌಚಲ್ಗಿ ಅವರ ವಿಶೇಷ ಪ್ರಯತ್ನದಿಂದ ಈ ಅನುದಾನ ಮಂಜೂರಾಗಿದೆ. ಅತಿವೃಷ್ಟಿಯಿಂದ ಹಾಳಾದ ಸಿಡಿ ಮತ್ತು ಕಿರು ಸೇತುವೆ ನಿರ್ಮಾಣಕ್ಕಾಗಿ ಮಂಜೂರಾದ 12.80 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಕಾಮಗಾರಿ ನಿರ್ಮಾಣವಾಗುತ್ತಿದ್ದು, ಪ್ರತಿ ವರ್ಷ ಮಳೆಗಾಲದಲ್ಲಿ ಇಲ್ಲಿನ ನಿವಾಸಿಗಳಿಗೆ ಎದುರಾಗುತ್ತಿದ್ದ ತೊಂದರೆ ತಪ್ಪಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಪುಂಡಲಿಕ ಹೆಬ್ಬಳ್ಳಿ, ನ್ಯಾಯವಾದಿ ವಿಜಯ ಅಲಸಂದಿ, ಬಸವರಾಜ್ ಅಂದಾನ ಶೆಟ್ಟಿ, ಮಂಜುನಾಥ್ ವಾಳಿ, ಗುರು ಅರಳಿ ಮರದ್, ಬಸವರಾಜ್ ಅರಳಿ ಮರದ್, ಬಸವರಾಜ್ ಧಾರವಾಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸಿದ್ದಪ್ಪ ಕಂಬಾರ್, ಎಸ್9 ಟಿವಿ, ಬೈಲಹೊಂಗಲ.